ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ದೇವ. ಶ್ರೋತೃಗಳೇ, ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಪಾರ್ವತಿ ಖಂಡಕ್ಕೆ ತಮಗೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಕಾಮದೇವನು ಶಿವನ ಧ್ಯಾನವನ್ನು ಭಂಗ ಮಾಡಿ ಶಿವಪಾರ್ವತಿಯರನ್ನು ಒಂದಾಗಿಸುವ ಸಲುವಾಗಿ ಶಿವನ ಮೇಲೆ ತನ್ನ ಕಾಮಾಸ್ತ್ರವನ್ನು ಪ್ರಯೋಗಿಸುತ್ತಾನೆ. ಆದರೆ ಕ್ರೋಧಗೊಂಡ ಶಿವನ ಹಣೆಗಂಡಿನಿಂದ ಕಾಮನು ಸುಟ್ಟು ಭಸ್ಮವಾಗುತ್ತಾನೆ. ಹಾಗೆ ಕಾಮನನ್ನು ಸುಟ್ಟು ಭಸ್ಮ ಮಾಡಿದ ಆ ಕ್ರೋಧಾಗ್ನಿ ಎಲ್ಲೆಡೆಯೂ ಸಂಚರಿಸಲು ಪ್ರಾರಂಭಿಸುತ್ತದೆ. ಬ್ರಹ್ಮದೇವರು ಕಥೆಯನ್ನು ಮುಂದುವರಿಸಿ ಹೇಳುತ್ತಾರೆ. ನಾರದನೇ, ಭಗವಾನ್ ರುದ್ರನ ಮೂರನೆಯ ನೇತ್ರದಿಂದ ಪ್ರಕಟವಾದ ಅಗ್ನಿಯು ಕಾಮದೇವನನ್ನು ತತ್ಕ್ಷಣ ಸುಟ್ಟು ಬೂದಿಯಾಗಿಸಿ ಅದು ಯಾವುದೇ ಪ್ರಯೋಜನವಿಲ್ಲದೆ ಪ್ರಜ್ವಲಿಸುತ್ತಾ ಎಲ್ಲೆಡೆ ಹರಡಿಕೊಳ್ಳಲು ತೊಡಗಿತು. ಇದರಿಂದ ಚರಾಚರ ಪ್ರಾಣಿಗಳ ಸಹಿತ ಮೂರು ಲೋಕಗಳಲ್ಲಿಯೂ ಭಾರಿ ಹಾಹಾಕಾರವು ಉಂಟಾಯಿತು. ಸಮಸ್ತ ದೇವತೆಗಳು ಋಷಿಗಳು ಕೂಡಲೇ ನನಗೆ ಅಂದರೆ ಬ್ರಹ್ಮದೇವನಿಗೆ ಶರಣು ಬಂದರು. ಅವರೆಲ್ಲರೂ ಅತ್ಯಂತ ವ್ಯಾಕುಲರಾಗಿ ತಲೆಬಾಗಿಸಿ ಕೈಗಳನ್ನು ಮುಗಿದುಕೊಂಡು ನನಗೆ ವಂದಿಸುತ್ತಾ ಸ್ತುತಿಸಿ ತಮ್ಮ ದುಃಖವನ್ನು ನಿವೇದಿಸಿಕೊಂಡರು. ಅದನ್ನು ಕೇಳಿ ನಾನು ಭಗವಾನ್ ಶಿವನನ್ನು ಸ್ಮರಿಸುತ್ತಾ ಅವನ ಉದ್ದೇಶವನ್ನು ಚೆನ್ನಾಗಿ ವಿಚಾರ ಮಾಡಿ ಮೂರು ಲೋಕಗಳ ರಕ್ಷಣೆಗಾಗಿ ವಿನೀತನಾಗಿ ಅಲ್ಲಿಗೆ ತಲುಪಿದನು. ಆ ಅಗ್ನಿಯು ಜ್ವಾಲೆಗಳಿಂದ ಅತ್ಯಂತ ಉದ್ದೀಪ್ತವಾಗಿದ್ದು ಜಗತ್ತನ್ನು ಸುಟ್ಟು ಬಿಡಲು ಹೊರಟಿತ್ತು. ಆದರೆ ಭಗವಾನ್ ಶಿವನ ಕೃಪೆಯಿಂದ ಪ್ರಾಪ್ತವಾದ ಉತ್ತಮ ತೇಜದಿಂದ ನಾನು ಅದನ್ನು ತಕ್ಷಣ ಸ್ತಂಭಿತಗೊಳಿಸಿದೆ. ಮುನಿಯೇ, ತ್ರಿಲೋಕವನ್ನು ಸುಟ್ಟು ಬಿಡುವ ಇಚ್ಛೆಯುಳ್ಳ ಆ ಕ್ರೋಧಮಯ ಅಗ್ನಿಯನ್ನು ನಾನು ಮುಖದಿಂದ ಸೌಮ್ಯ ಜ್ವಾಲೆಗಳು ಪ್ರಕಟವಾಗುತ್ತಿರುವ ಒಂದು ಕುದುರೆಯ ರೂಪವಾಗಿಸಿಬಿಟ್ಟೆನು. ಭಗವಾನ್ ಶಿವನ ಇಚ್ಛೆಯಿಂದ ಆ ವಾಣವ ಶರೀರವುಳ್ಳ ಅಂದರೆ ಕುದುರೆಯ ಶರೀರವುಳ್ಳ ಅಗ್ನಿಯನ್ನು ನಾನು ಕರೆದುಕೊಂಡು ಲೋಕಹಿತಕ್ಕಾಗಿ ಸಮುದ್ರದ ತಡಿಗೆ ಬಂದೆನು. ಮುನಿಯೇ, ನಾನು ಬಂದಿರುವುದನ್ನು ನೋಡಿದ ಸಮುದ್ರನು ಒಂದು ದಿವ್ಯ ಪುರುಷ ರೂಪವನ್ನು ಧರಿಸಿ ಕೈಜೋಡಿಸಿಕೊಂಡು ನನ್ನ ಬಳಿಗೆ ಬಂದನು. ಸಮಸ್ತ ಲೋಕಗಳ ಪಿತಾಮಹನಾದ ನನ್ನನ್ನು ಚೆನ್ನಾಗಿ ವಿಧಿವತ್ತಾಗಿ ಸ್ತುತಿಸಿ ವಂದಿಸಿ ಸಿಂಧುವು ನನ್ನಲ್ಲಿ ನುಡಿದನು. ಸಮುದ್ರನು ಹೇಳುತ್ತಾನೆ, ಸರ್ವೇಶ್ವರ ಬ್ರಹ್ಮದೇವನೇ, ತಾವು ಏತಕ್ಕಾಗಿ ಇಲ್ಲಿಗೆ ಬಂದಿರುವಿರಿ? ನನ್ನನ್ನು ಸೇವಕನೆಂದು ತಿಳಿದು ಅದನ್ನು ಪ್ರೀತಿಯಿಂದ ತಿಳಿಸಿರಿ. ಅಂದರೆ ತಾವು ಬಂದಿರುವುದರ ಕಾರಣವನ್ನು ಪ್ರೀತಿಯಿಂದ ತಿಳಿಸಿರಿ. ಸಾಗರನ ಮಾತನ್ನು ಕೇಳಿ ಭಗವಾನ್ ಶಂಕರನನ್ನು ಸ್ಮರಿಸುತ್ತಾ ಲೋಕಹಿತವನ್ನು ಗಮನದಲ್ಲಿ ಇಟ್ಟುಕೊಂಡು ನಾನು ಅವನಲ್ಲಿ ಇಂತೆಂದನು, ಅಯ್ಯ ಸಮುದ್ರನೇ, ನೀನು ಬುದ್ಧಿವಂತನಾಗಿದ್ದು ಸಮಸ್ತ ಲೋಕಗಳ ಹಿತಕಾರಿಯಾಗಿರುವೆ. ನಾನು ಶಿವನ ಇಚ್ಛೆಯಿಂದ ಪ್ರೇರಿತನಾಗಿ ಹಾರ್ದಿಕವಾಗಿ ನಿನ್ನಲ್ಲಿ ಹೇಳುತ್ತಿದ್ದೇನೆ. ಇದು ಅಂದರೆ ಈ ಕುದುರೆಯು ಭಗವಾನ್ ಮಹೇಶ್ವರನ ಕ್ರೋಧವಾಗಿದೆ. ಇದು ಮಹಾಶಕ್ತಿಶಾಲಿ ಕುದುರೆಯ ರೂಪದಲ್ಲಿ ಇಲ್ಲಿ ಉಪಸ್ಥಿತವಾಗಿದೆ. ಇದು ಕಾಮದೇವನನ್ನು ಸುಟ್ಟು ಸಂಪೂರ್ಣ ಜಗತ್ತನ್ನು ಭಸ್ಮವಾಗಿಸಲು ಹೊರಟಿತ್ತು. ಅದನ್ನು ನೋಡಿ ಪೀಡಿತರಾದ ದೇವತೆಗಳ ಪ್ರಾರ್ಥನೆಯಂತೆ ನಾನು ಶಂಕರನ ಇಚ್ಛೆಗೆ ವಶನಾಗಿ ಇಲ್ಲಿಗೆ ಬಂದಿರುವೆನು ಹಾಗೂ ಈ ಅಗ್ನಿಯನ್ನು ಸ್ತಂಭಿತಗೊಳಿಸಿರುವೆನು. ಮತ್ತೆ ಇದು ಕುದುರೆಯ ರೂಪವನ್ನು ಧರಿಸಿದ ಬಳಿಕ ನಾನು ಇದನ್ನು ಕರೆದುಕೊಂಡು ಇಲ್ಲಿಗೆ ಬಂದಿರುವೆನು. ಜಲಧರನೇ, ನಾನು ಜಗತ್ತಿನ ಮೇಲೆ ದಯತೋರಿ ನಿನಗೆ ಈ ಆದೇಶವನ್ನು ಕೊಡುತ್ತಿರುವೆನು. ಈ ಮಹೇಶ್ವರನ ಕ್ರೋಧವು ವಾಡವ ಅಂದರೆ ಕುದುರೆಯ ರೂಪವನ್ನು ಧರಿಸಿ ಮಾಯೆಯಿಂದ ಜ್ವಾಲೆಯನ್ನು ಉಗುಳುತ್ತಾ ನಿಂತಿರುವನು. ನೀನು ಪ್ರಳಯದವರೆಗೆ ಇದನ್ನು ಧರಿಸಿಕೊಂಡಿರು. ಸರಿತ್ಪತೆ, ನಾನು ಇಲ್ಲಿಗೆ ಬಂದು ವಾಸಿಸುವಾಗ ನೀನು ಭಗವಾನ್ ಶಂಕರನ ಈ ಅದ್ಭುತ ಕ್ರೋಧವನ್ನು ಬಿಟ್ಟು ಬಿಡು. ನಿನ್ನ ಜಲವೇ ಪ್ರತಿದಿನ ಇದರ ಆಹಾರವಾಗುವುದು. ನೀನು ಪ್ರಯತ್ನಪೂರ್ವಕ ಇದನ್ನು ಮೇಲೆಯೇ ಧರಿಸಿಕೊಂಡಿರು. ಅದರಿಂದ ಇದು ನಿನ್ನ ಅನಂತ ಜಲರಾಶಿಯೊಳಗೆ ಹೋಗದೇ ಇರಲಿ. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೆ, ನಾನು ಹೀಗೆ ಹೇಳಿದಾಗ ಸಮುದ್ರನು ರುದ್ರನ ಕ್ರೋಧಾಗ್ನಿರೂಪಿ ಒಡವಾನಲವನ್ನು ಧರಿಸಿಕೊಳ್ಳಲು ಸಮ್ಮತಿಸಿದನು. ಅದು ಬೇರೆಯವರಿಂದ ಅಸಂಭವವಾಗಿತ್ತು.
ಅನಂತರ ಆ ವಡವಾಗ್ನಿಯು ಸಮುದ್ರದಲ್ಲಿ ಹೊಕ್ಕು ಜ್ವಾಲಾಮಾಲೆಗಳಿಂದ ಪ್ರದೀಪ್ತನಾಗಿ ಸಾಗರದ ಜಲರಾಶಿಯನ್ನು ಸುಡಲು ತೊಡಗಿತು. ಮುನಿಯೇ, ಇದರಿಂದ ಸಂತುಷ್ಟ ಚಿತ್ತನಾಗಿ ನಾನು ನನ್ನ ಲೋಕಕ್ಕೆ ಬಂದುಬಿಟ್ಟೆ ಮತ್ತು ಆ ದಿವ್ಯ ರೂಪಧಾರಿ ಸಮುದ್ರನು ನನಗೆ ವಂದಿಸಿ ಅದೃಶ್ಯನಾದನು. ಮಹಾಮುನಿಯೇ, ರುದ್ರನ ಆ ಕ್ರೋಧಾಗ್ನಿಯ ಭಯದಿಂದ ಸಂಪೂರ್ಣ ಜಗತ್ತು ಮುಕ್ತವಾಗಿ ನೆಮ್ಮದಿಯನ್ನು ಹೊಂದಿತು ಮತ್ತು ದೇವತೆಗಳು ಮುನಿಗಳು ಸುಖಿಯಾದರು. ನಾರದರು ಆಗ ಕೇಳುತ್ತಾರೆ, ದಯಾನಿಧಿಯೇ, ಮದನ ದಹನದ ಬಳಿಕ ಗಿರಿರಾಜನಂದಿನಿ ಪಾರ್ವತೀದೇವಿಯು ಏನು ಮಾಡಿದಳು? ಆಕೆಯು ತನ್ನ ಇಬ್ಬರು ಸಖಿಯರೊಂದಿಗೆ ಎಲ್ಲಿಗೆ ಹೋದಳು? ಇದೆಲ್ಲವನ್ನು ನನಗೆ ತಿಳಿಸಿರಿ. ಬ್ರಹ್ಮದೇವರು ಹೇಳುತ್ತಾರೆ, ಭಗವಾನ್ ಶಂಕರನ ನೇತ್ರದಿಂದ ಉತ್ಪನ್ನವಾದ ಅಗ್ನಿಯು ಕಾಮದೇವನನ್ನು ಸುಟ್ಟು ಬಿಟ್ಟಾಗ ಅಲ್ಲಿ ಮಹಾದ್ಭುತ ಶಬ್ದವು ಪ್ರಕಟವಾಯಿತು. ಅದರಿಂದ ಆಕಾಶವೆಲ್ಲವೂ ಪ್ರತಿಧ್ವನಿಸಿತು. ಆ ಮಹಾನ್ ಶಬ್ದದೊಂದಿಗೆ ಕಾಮದೇವನು ಸುಟ್ಟು ಹೋಗಿರುವುದನ್ನು ನೋಡಿ ಭಯಗೊಂಡ ಪಾರ್ವತಿಯು ವ್ಯಾಕುಲಗೊಂಡು ಇಬ್ಬರು ಸಖಿಯರೊಂದಿಗೆ ತನ್ನ ಮನೆಗೆ ಹೋದಳು. ಆ ಶಬ್ದದಿಂದ ಪರಿವಾರ ಸಹಿತ ಹಿಮವಂತನು ತುಂಬಾ ವಿಸ್ಮಯಗೊಂಡು ಅಲ್ಲಿಗೆ ಹೋಗಿದ್ದ ತನ್ನ ಪುತ್ರಿಯನ್ನು ನೆನೆದು ಬಹಳ ಕ್ಲೇಶಗೊಂಡನು. ಇಷ್ಟರಲ್ಲಿ ಪಾರ್ವತಿಯು ದೂರದಿಂದ ಬರುತ್ತಿರುವುದನ್ನು ನೋಡಿದನು. ಅವಳು ಶಂಭುವಿನ ವಿರಹದಿಂದ ಅಳುತ್ತಿದ್ದಳು. ಮಗಳು ಅತ್ಯಂತ ವಿಹ್ವಲನಾಗಿರುವುದನ್ನು ನೋಡಿ ಶೈಲರಾಜ ಹಿಮವಂತನಿಗೆ ಅತೀವ ಶೋಕವಾಯಿತು. ಅವನು ಬೇಗನೆ ಆಕೆಯ ಬಳಿಗೆ ಬಂದು ಅವಳ ಕಣ್ಣುಗಳನ್ನು ಒರೆಸಿ, ಶಿವೆ, ಹೆದರಬೇಡ, ಅಳುವನ್ನು ನಿಲ್ಲಿಸು, ಹೀಗೆ ಹೇಳಿ ಅಚಲೇಶ್ವರ ಹಿಮವಂತನು ಅತ್ಯಂತ ವಿಹ್ವಲಳಾದ ಪಾರ್ವತಿಯನ್ನು ಬೇಗನೆ ತೊಡೆಯಲ್ಲೆತ್ತಿಕೊಂಡು ಆಕೆಯನ್ನು ಸಾಂತ್ವನಗೊಳಿಸುತ್ತಾ ತನ್ನ ಮನೆಗೆ ಕರೆದುಕೊಂಡು ಹೋದನು. ಕಾಮದೇವನನ್ನು ದಹಿಸಿ ಮಹಾದೇವನು ಅದೃಶ್ಯನಾಗಿದ್ದನು. ಆದ್ದರಿಂದ ಅವನ ಅಗಲಿಕೆಯಿಂದ ಪಾರ್ವತಿಯು ಅತ್ಯಂತ ವ್ಯಾಕುಲಳಾಗಿದ್ದಳು. ಆಕೆಗೆ ಎಲ್ಲಿಯೂ ನೆಮ್ಮದಿ ಶಾಂತಿ ದೊರೆಯುತ್ತಿರಲಿಲ್ಲ. ತಂದೆಯ ಮನೆಗೆ ಹೋಗಿ ತನ್ನ ತಾಯಿಯನ್ನು ಕಂಡಾಗ ಪಾರ್ವತಿ ಶಿವೆಯು ತನ್ನ ಹೊಸ ಜನ್ಮವಾಯಿತೆಂದು ತಿಳಿದಳು. ಅವಳು ತನ್ನ ರೂಪವನ್ನು ನಿಂದಿಸುತ್ತಾ, ಅಯ್ಯೋ, ನಾನು ಸತ್ತು ಹೋದೆ. ಸಖಿಯರು ಎಷ್ಟೇ ಸಮಜಾಯಿಸಿದರು ಗಿರಿರಾಜ ಕುಮಾರಿಯು ಏನನ್ನು ಅರಿಯದಾದಳು. ಅವಳು ಎದ್ದಾಗ, ಕುಳಿತಾಗ, ಉಣ್ಣುವಾಗ, ತಿನ್ನುವಾಗ, ಸ್ನಾನ ಮಾಡುವಾಗ, ನಡೆದಾಡುವಾಗ, ಸಖಿಯರ ನಡುವೆ ಇದ್ದಾಗ ಎಂದೂ ಕಿಂಚಿತ್ತಾದರೂ ಸುಖವನ್ನು ಅನುಭವಿಸುತ್ತಿರಲಿಲ್ಲ. ನನ್ನ ಸ್ವರೂಪಕ್ಕೆ ಜನ್ಮಕ್ಕೆ ಧಿಕ್ಕಾರವಿರಲಿ ಎಂದು ಹೇಳುತ್ತಾ ಸದಾಕಾಲ ಮಹಾದೇವನ ಪ್ರತಿಯೊಂದು ಚೇಷ್ಟೆಯನ್ನು ಚಿಂತಿಸುತ್ತಿದ್ದಳು. ಹೀಗೆ ಪಾರ್ವತಿಯು ಭಗವಾನ್ ಶಿವನ ವಿರಹದಿಂದ ಮನಸ್ಸಿನಲ್ಲೇ ಅತ್ಯಂತ ಕ್ಲೇಶವನ್ನು ಅನುಭವಿಸುತ್ತಾ ಕೊಂಚವೂ ಸುಖವನ್ನು ಪಡೆಯುತ್ತಿರಲಿಲ್ಲ. ಅವಳು ಸದಾ ಶಿವ ಶಿವ ಎಂಬ ಜಪ ಮಾಡುತ್ತಿದ್ದಳು. ಶರೀರದಿಂದ ತಂದೆಯ ಮನೆಯಲ್ಲಿದ್ದರು, ಚಿತ್ತದಿಂದ ಪಿನಾಕಪಾಣಿ ಭಗವಾನ್ ಶಂಕರನ ಬಳಿಗೆ ತಲುಪಿದ್ದಳು. ಅಯ್ಯ, ಶಿವೆಯು ಶೋಕಮಗ್ನಳಾಗಿ ಪದೇ ಪದೇ ಮೂರ್ಛಿತಳಾಗುತ್ತಿದ್ದಳು. ಶೈಲರಾಜ ಹಿಮವಂತನು ಪತ್ನಿ ಮೇನಾದೇವಿ ಹಾಗೂ ಮೈನಾಕನೇ ಮೊದಲಾದ ಉದಾರ ಚಿತ್ತರಾದ ಅವರ ಪುತ್ರರು ಪಾರ್ವತಿಯನ್ನು ಸದಾ ಸಾಂತ್ವನ ನೀಡುತ್ತಿದ್ದರು. ಆಕೆಯಿಂದ ಭಗವಾನ್ ಶಂಕರನನ್ನು ಮರೆಯಲಾಗಲಿಲ್ಲ. ಬುದ್ಧಿವಂತನಾದ ದೇವರ್ಷಿಯೇ, ಅನಂತರ ಒಂದು ದಿನ ಇಂದ್ರನ ಪ್ರೇರಣೆಯಿಂದ ಇಚ್ಛಾನುಸಾರವಾಗಿ ಸಂಚರಿಸುವ ನೀನು ಹಿಮಾಲಯ ಪರ್ವತಕ್ಕೆ ಹೋದೆ. ಆಗ ಮಹಾತ್ಮ ಹಿಮವಂತನು ನಿನಗೆ ಸ್ವಾಗತ ಸತ್ಕಾರಗಳನ್ನು ನೀಡಿ ಕ್ಷೇಮ ಸಮಾಚಾರವನ್ನು ಕೇಳಿದನು. ನೀನು ಸುಖಾಸನದಲ್ಲಿ ಕುಳಿತುಕೊಂಡಾಗ ಶೈಲರಾಜನು ತನ್ನ ಕನ್ಯೆಯ ಚರಿತ್ರೆಯನ್ನು ಪ್ರಾರಂಭದಿಂದ ವರ್ಣಿಸಿದನು. ಆಕೆಯು ಯಾವ ವಿಧದಿಂದ ಮಹಾದೇವನ ಸೇವೆಯನ್ನು ಪ್ರಾರಂಭಿಸಿದಳು, ಯಾವ ರೀತಿಯಿಂದ ಶಿವನಿಂದ ಕಾಮದಹನವಾಯಿತು, ಇದೆಲ್ಲವನ್ನು ಹೇಳಿದನು. ಮುನಿಯೇ, ಇದೆಲ್ಲವನ್ನು ಕೇಳಿ ನೀನು ಗಿರಿರಾಜನಲ್ಲಿ, ಶೈಲೇಶ್ವರನೇ, ಭಗವಾನ್ ಶಿವನ ಭಜನೆಯನ್ನು ಮಾಡು ಎಂದು ಹೇಳಿದೆ. ಮತ್ತೆ ಅವನಿಂದ ಬೀಳ್ಕೊಂಡು ಎದ್ದು ಮನಸ್ಸಿನಲ್ಲೇ ಶಿವನನ್ನು ಸ್ಮರಿಸುತ್ತಾ ಶೀಲರಾಜನನ್ನು ಬಿಟ್ಟು ಶೀಘ್ರವಾಗಿ ಏಕಾಂತವಾಗಿ ಕಾಳಿಯ ಬಳಿಗೆ ಸಾರಿದೆ. ಮುನಿಯೇ, ನೀನು ಲೋಕೋಪಕಾರಿಯು, ಜ್ಞಾನಿಯು, ಶಿವನ ಪ್ರಿಯ ಭಕ್ತನು, ಸಮಸ್ತ ಜ್ಞಾನಿಗಳ ಶಿರೋಮಣಿಯೂ ಆಗಿರುವೆ. ಆದ್ದರಿಂದ ಕಾಳಿಯ ಬಳಿಗೆ ಹೋಗಿ ಆಕೆಯನ್ನು ಸಂಬೋಧಿಸಿ
ಆಕೆಯ ಹಿತದಲ್ಲಿ ಸ್ಥಿತನಾಗಿ ಆದರದಿಂದ ಈ ಸತ್ಯ ವಚನವನ್ನು ನುಡಿದೆ. ಆ ಸಂದರ್ಭದಲ್ಲಿ ಕಾಳಿಯನ್ನು ಕುರಿತು ನಾರದರು ಹೇಳುತ್ತಾರೆ, ಕಾಳಿಯೇ, ನೀನು ನನ್ನ ಮಾತನ್ನು ಕೇಳು. ನಾನು ದಯಾಪರನಾಗಿ ನಿಜವಾದ ಮಾತನ್ನು ಹೇಳುತ್ತಿದ್ದೇನೆ. ನನ್ನ ಮಾತು ನಿನಗೆ ಸರ್ವಥಾ ಹಿತಕರವೂ ನಿರ್ದೋಷವೂ ಉತ್ತಮ ಕಾಮ್ಯ ವಸ್ತುಗಳನ್ನು ಕೊಡುವಂತಹದು ಆಗಿದೆ. ನೀನು ಮಹಾದೇವನ ಸೇವೆಯನ್ನು ಅವಶ್ಯವಾಗಿ ಮಾಡಿರುವೆ, ಆದರೆ ಅದು ತಪಸ್ಸಿಲ್ಲದೆ ಗರ್ವದಿಂದ ಕೂಡಿದ್ದಾಗಿತ್ತು. ದೀನರ ಮೇಲೆ ಅನುಗ್ರಹ ಮಾಡುವ ಶಿವನು ನಿನ್ನ ಆ ಗರ್ವವನ್ನು ನಾಶ ಮಾಡಿರುವನು. ಶಿವೆಯೇ, ನಿನ್ನ ಸ್ವಾಮಿ ಮಹೇಶ್ವರನು ವಿರಕ್ತನು ಮಹಾಯೋಗಿಯೂ ಆಗಿರುವನು. ಅವನು ಕೇವಲ ಕಾಮದೇವನನ್ನೇ ಸುಟ್ಟು ನಿನ್ನನ್ನು ಸುರಕ್ಷಿತವಾಗಿ ಬಿಟ್ಟಿರುವನು. ಇದರಲ್ಲಿ ಆ ಭಗವಂತನ ಭಕ್ತ ವತ್ಸಲತೆಯೇ ಕಾರಣವಾಗಿದೆ. ಆದ್ದರಿಂದ ನೀನು ಉತ್ತಮ ತಪಸ್ಸಿನಲ್ಲಿ ಮಗ್ನಳಾಗಿ ದೀರ್ಘಕಾಲದವರೆಗೆ ಮಹೇಶ್ವರನನ್ನು ಆರಾಧಿಸು. ತಪಸ್ಸಿನಿಂದ ನಿನ್ನಲ್ಲಿ ಸಂಸ್ಕಾರ ಉಂಟಾದಾಗ ರುದ್ರದೇವರು ನಿನ್ನನ್ನು ತನ್ನ ಸಹಧರ್ಮಿಣಿಯಾಗಿಸಿಕೊಳ್ಳುವನು. ಹಾಗೂ ನೀನು ಕೂಡ ಆ ಕಲ್ಯಾಣಕಾರಿ ಶಂಭುವನ್ನು ಎಂದಿಗೂ ತ್ಯಜಿಸಲಾರೆ. ದೇವಿಯೇ, ನೀನು ಹಠದಿಂದ ಶಿವನನ್ನು ತನ್ನದಾಗಿಸಿಕೊಳ್ಳುವ, ಅಂದರೆ ನಿನ್ನವನನ್ನಾಗಿಸಿಕೊಳ್ಳುವ ಪ್ರಯತ್ನವನ್ನು ಮಾಡು. ಶಿವನನ್ನು ಬಿಟ್ಟು ಬೇರೆಯವರನ್ನು ಪತಿಯಾಗಿ ಸ್ವೀಕರಿಸಬೇಡ. ಬ್ರಹ್ಮದೇವರು ಹೇಳುತ್ತಾರೆ, ಮುನಿಯೇ, ನಿನ್ನ ಈ ಮಾತನ್ನು ಕೇಳಿ ಗಿರಿರಾಜಕುಮಾರಿ ಕಾಳಿಯು ಸ್ವಲ್ಪ ಉಲ್ಲಸಿತಳಾಗಿ ಕೈಜೋಡಿಸಿಕೊಂಡು ಪ್ರಸನ್ನತೆಯಿಂದ ನಿನ್ನಲ್ಲಿ ಕೇಳಿದಳು. ಪ್ರಭು, ತಾವು ಸರ್ವಜ್ಞರು, ಜಗತ್ತಿಗೆ ಉಪಕಾರ ಮಾಡುವವರು ಆಗಿರುವಿರಿ. ಮುನಿಯೇ, ರುದ್ರದೇವರ ಆರಾಧನೆಗಾಗಿ ನನಗೆ ಯಾವುದಾದರೂ ಮಂತ್ರವನ್ನು ಕರುಣಿಸಿರಿ. ಬ್ರಹ್ಮದೇವರು ಮುಂದುವರಿಸಿ ಹೇಳುತ್ತಾರೆ, ನಾರದನೆ, ಪಾರ್ವತಿಯ ಈ ವಚನವನ್ನು ಕೇಳಿ ನೀನು ಪಂಚಾಕ್ಷರಿ ಶಿವಮಂತ್ರವನ್ನು, ಅಂದರೆ ನಮಃಶಿವಾಯ ಎಂಬ ಮಂತ್ರವನ್ನು ಆಕೆಗೆ ವಿಧಿವತ್ತಾಗಿ ಉಪದೇಶಿಸಿ, ಜೊತೆಗೆ ಆ ಮಂತ್ರರಾಜ್ಯದಲ್ಲಿ ಶ್ರದ್ಧೆ ಉಂಟು ಮಾಡಲು ನೀನು ಅದರ ಎಲ್ಲಕ್ಕಿಂತ ಹೆಚ್ಚು ಪ್ರಭಾವವನ್ನು ತಿಳಿಸಿದೆ. ಈ ರೀತಿಯಾಗಿ ನಾರದರು ದೇವಿಗೆ ಹೇಳಿರುತ್ತಾರೆ. ದೇವಿ, ಈ ಮಂತ್ರದ ಪರಮಾದ್ಭುತ ಮಹಿಮೆಯನ್ನು ಕೇಳು. ಇದರ ಶ್ರವಣ ಮಾತ್ರದಿಂದಲೇ ಭಗವಾನ್ ಶಂಕರನು ಪ್ರಸನ್ನನಾಗುತ್ತಾನೆ. ಈ ಮಂತ್ರವು ಎಲ್ಲ ಮಂತ್ರಗಳಲ್ಲಿ ಶ್ರೇಷ್ಠವಾಗಿದ್ದು ಮನೋವಾಂಛಿತ ಫಲವನ್ನು ಕೊಡುವುದು. ಭಗವಾನ್ ಶಂಕರನಿಗೆ ಪರಮ ಪ್ರಿಯವಾಗಿದ್ದು ಸಾಧಕನಿಗೆ ಭೋಗ ಮತ್ತು ಮೋಕ್ಷವನ್ನು ಕೊಡಲು ಸಮರ್ಥವಾಗಿದೆ. ಸೌಭಾಗ್ಯಶಾಲಿನಿಯೇ, ಈ ಮಂತ್ರವನ್ನು ವಿಧಿವತ್ತಾಗಿ ಜಪ ಮಾಡುವುದರಿಂದ ನಿನ್ನಿಂದ ಆರಾಧಿತನಾದ ಭಗವಾನ್ ಶಿವನು ಅವಶ್ಯವಾಗಿ ಶೀಘ್ರವೇ ನಿನ್ನ ಕಣ್ಣು ಮುಂದೆ ಪ್ರಕಟನಾಗುವನು. ಶಿವೇ, ಕೌಚ ಸಂತೋಷಾದಿ ನಿಯಮಗಳಲ್ಲಿ ತತ್ಪರನಾಗಿದ್ದು ಭಗವಾನ್ ಶಿವನ ಸ್ವರೂಪವನ್ನು ಚಿಂತಿಸುತ್ತಾ ನೀನು ಪಂಚಾಕ್ಷರ ಮಂತ್ರವನ್ನು ಜಪ ಮಾಡು. ಇದರಿಂದ ಆರಾಧ್ಯ ದೇವನಾದ ಶಿವನು ಶೀಘ್ರವೇ ಸಂತುಷ್ಟನಾಗುವನು. ಸಾಧ್ವಿಯೇ, ಈ ವಿಧದಿಂದ ತಪಸ್ಸನ್ನು ಮಾಡು. ತಪಸ್ಸಿನಿಂದಲೇ ಮಹೇಶ್ವರನು ವಶನಾಗಬಲ್ಲನು. ತಪಸ್ಸಿನಿಂದಲೇ ಎಲ್ಲರಿಗೂ ಮನೋವಾಂಛಿತ ಫಲದ ಪ್ರಾಪ್ತಿಯಾಗುತ್ತದೆ, ಇಲ್ಲದೇ ಇಲ್ಲ. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೆ, ನೀನು ಭಗವಾನ್ ಶಿವನ ಪ್ರಿಯ ಭಕ್ತನಾಗಿದ್ದು ಇಚ್ಛಾನುಸಾರ ಸಂಚರಿಸುವವನಾಗಿರುವೆ. ನೀನು ಕಾಳಿಯಲ್ಲಿ ಮೇಲಿನಂತೆ ಹೇಳಿ ದೇವತೆಗಳ ಹಿತದಲ್ಲಿ ತತ್ಪರನಾಗಿ ಸ್ವರ್ಗಲೋಕಕ್ಕೆ ಪ್ರಯಾಣ ಮಾಡಿದೆ. ನಿನ್ನ ಮಾತನ್ನು ಕೇಳಿ ಆಗ ಪಾರ್ವತಿಯು ಪರಮೋತ್ತಮ ಪಂಚಾಕ್ಷರ ಮಂತ್ರವನ್ನು ಪಡೆದು ಬಹಳ ಸಂತೋಷಗೊಂಡಳು. ಈ ರೀತಿಯಾಗಿ ಕಾಮದಹನವಾದ ಬಳಿಕ ಶಿವನನ್ನು ಒಲಿಸಿಕೊಳ್ಳುವ ಸಲುವಾಗಿ ಪಾರ್ವತಿಯು ಶಿವಪಂಚಾಕ್ಷರ ಮಂತ್ರವನ್ನು ಧಾರಣ ಮಾಡಿ ಅದರ ಮೂಲಕ ಶಿವನನ್ನು ಒಲಿಸಿಕೊಳ್ಳಲು ತಪಸ್ಸು ಮಾಡುತ್ತಿರುವಳು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.